ನಾನು ಸಭಾಧ್ಯಕ್ಷರ ಕಚೇರಿಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಕೆಲವರು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ, ಕೆಲವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ನನ್ನ ಹಿರಿಯರಾದ ದೊರೆಸ್ವಾಮಿ ಅವರು, ಡಾಕ್ಟರ್ ದೇವನೂರು ಮಹಾದೇವ್ ಅವರು ಒಂದು ಪತ್ರ ಕಳಿಸಿದ್ದಾರೆ. ಅವನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತೇನೆ, ಅವರ ಅಭಿಪ್ರಾಯ ಕೇಳ್ತೇನೆ, ವಿಚಾರಣೆ ಮಾಡಲೇಬೇಕು. ಜಡ್ಜ್ಮೆಂಟ್ ಬರಲಿ ಆಮೇಲೆ ನೋಡೋಣ. ಅಭಿಪ್ರಾಯ ಹೇಳಿದ್ರೆ ಅಭಿಪ್ರಾಯದ ಆಧಾರದ ಮೇಲೆ ನಾನು ಪ್ರತಿಕ್ರಿಯಿಸಬಾರದು, ತಪ್ಪಾಗುತ್ತೆ. ಅಂತಿಮವಾಗಿ ನಾಳೆ ಸುಪ್ರೀಂ ಕೋರ್ಟು ತನ್ನ ತೀರ್ಪಲ್ಲಿ ಏನು ಹೊರಹಾಕುತ್ತೋ ನೋಡಿ ಆಮೇಲೆ ಮಾತಾಡೋಣ. ನಾನು ಏನು ಅಭಿಪ್ರಾಯ ಪಡೆದಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನೇನು ಅರ್ಜಿ ಹಾಕ್ಕೊಂಡಿದ್ದ, ನನ್ನ ಸ್ಪೀಕರ್ ಮಾಡಿ ಅಂತ ಅವರೇ ಇಡೀ ಅಸೆಂಬ್ಲಿ ಎಲ್ಲ ಸೇರಿ ನೀವಿರಬೇಕು ಅಂತ ಹೇಳಿದ್ದಾರೆ. ನನ್ನ ಕೆಲಸ ನನ್ನ ಸಂವಿಧಾನ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಉಳಿದ ಎಲ್ಲ ವಿಚಾರ ನಾನು ವ್ಯಾಖ್ಯಾನ ಮಾಡೋಕ್ಕೆ ಸಭಾಧ್ಯಕ್ಷನಾಗಿ ನನಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಸವಾಲು ಹಾಕುವವನಲ್ಲ, ನನ್ನ ಕೆಲಸವನ್ನಷ್ಟೇ ನಾನು ಮಾಡ್ತೀನಿ. ಗೊತ್ತಿಲ್ಲ ಅದೆಲ್ಲ. ಯಾರ್ಯಾರು ಸಭಾಧ್ಯಕ್ಷರ ಕಚೇರಿಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಕೆಲವರು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ, ಕೆಲವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ನನ್ನ ಹಿರಿಯರಾದ ದೊರೆಸ್ವಾಮಿ ಅವರು, ಡಾಕ್ಟರ್ ದೇವನೂರು ಮಹಾದೇವ್ ಅವರು ಒಂದು ಪತ್ರ ಕಳಿಸಿದ್ದಾರೆ. ಅವನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತೇನೆ, ಅವರ ಅಭಿಪ್ರಾಯ ಕೇಳ್ತೇನೆ, ವಿಚಾರಣೆ ಮಾಡಲೇಬೇಕು. ಜಡ್ಜ್ಮೆಂಟ್ ಬರಲಿ ಆಮೇಲೆ ನೋಡೋಣ. ಅಭಿಪ್ರಾಯ ಹೇಳಿದ್ರೆ ಅಭಿಪ್ರಾಯದ ಆಧಾರದ ಮೇಲೆ ನಾನು ಪ್ರತಿಕ್ರಿಯಿಸಬಾರದು, ತಪ್ಪಾಗುತ್ತೆ. ಅಂತಿಮವಾಗಿ ನಾಳೆ ಸುಪ್ರೀಂ ಕೋರ್ಟು ತನ್ನ ತೀರ್ಪಲ್ಲಿ ಏನು ಹೊರಹಾಕುತ್ತೋ ನೋಡಿ ಆಮೇಲೆ ಮಾತಾಡೋಣ. ನಾನು ಏನು ಅಭಿಪ್ರಾಯ ಪಡೆದಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನೇನು ಅರ್ಜಿ ಹಾಕ್ಕೊಂಡಿದ್ದ, ನನ್ನ ಸ್ಪೀಕರ್ ಮಾಡಿ ಅಂತ ಅವರೇ ಇಡೀ ಅಸೆಂಬ್ಲಿ ಎಲ್ಲ ಸೇರಿ ನೀವಿರಬೇಕು ಅಂತ ಹೇಳಿದ್ದಾರೆ. ನನ್ನ ಕೆಲಸ ನನ್ನ ಸಂವಿಧಾನ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಉಳಿದ ಎಲ್ಲ ವಿಚಾರ ನಾನು ವ್ಯಾಖ್ಯಾನ ಮಾಡೋಕ್ಕೆ ಸಭಾಧ್ಯಕ್ಷನಾಗಿ ನನಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಸವಾಲು ಹಾಕುವವನಲ್ಲ, ನನ್ನ ಕೆಲಸವನ್ನಷ್ಟೇ ನಾನು ಮಾಡ್ತೀನಿ. ಗೊತ್ತಿಲ್ಲ ಅದೆಲ್ಲ. ಯಾರ್ಯಾರು ಸಭಾಧ್ಯಕ್ಷರು